ನನ್ನೆಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಸಮೂಹ ಸಮನ್ವಯ ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಟೂಲ್ ಈ ಒಂದು ವೆಬ್ಸೈಟ್ನಲ್ಲಿ SDMC ಸಭೆಯ ಬಗ್ಗೆ ನಾವು ಮಾಹಿತಿಯನ್ನು ಅಪ್ಲೋಡ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ವ್ಯೂ ಮಾಡುವುದು ಹೇಗೆ ಅಂದರೆ ನೋಡುವುದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳಿದ್ದೇನೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ನೇರವಾಗಿ ಪಡೆಯಿರಿ. ಸಮೂಹ ಸಮನ್ವಯ ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಟೂಲ್ ಈ ಒಂದು ಸೆಕ್ಷನ್ನಲ್ಲಿ ನಾವು ಲಾಗಿನ್ ಆದ ನಂತರ ಅಲ್ಲಿ ಬಲಗಡೆ ಮೇಲ್ಗಡೆ ಮೂಲೆಯಲ್ಲಿ ಕಾಣುತ್ತಿರುವಂಥ ಮೂರು ಡಾಟ್ಗಳ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಲ್ಲಿ ನಮಗೆ ಹೋಮ್, ಸರ್ಕ್ಯುಲರ್ಸ್, ರಿಸೋರ್ಸಸ್, ಮಾಡ್ಯೂಲ್, ರಿಪೋರ್ಟ್ಸ್, ಸೈನ್ಔಟ್ ಅಂತಕ್ಕಂಥ ಆಪ್ಷನ್ಗಳನ್ನ ನೋಡುತ್ತೇವೆ. ಅವುಗಳಲ್ಲಿ ನಾವು ಮಾಡ್ಯೂಲ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಇಲ್ಲಿ ಕಾಣುವ ಮಾಡ್ಯೂಲ್ ಅನ್ನತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅದರ ಬಲಗಡೆ ಕಾಣುವ ಅಥವಾ ಆ ಮಾಡ್ಯೂಲ್ ಅನ್ನತಕ್ಕಂಥ ಅಕ್ಷರಗಳ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಇನ್ಪುಟ್ ಫಾರ್ಮ್, ವ್ಯೂ ಫಾರ್ಮ್ ಅಂತಕ್ಕಂಥ ಎರಡು ಆಪ್ಷನ್ಗಳು ಕಾಣಿಸುತ್ತಿದ್ದು ವ್ಯೂ ಫಾರ್ಮ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ನಮಗೆ ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತದೆ. ಆ ಪೇಜ್ನಲ್ಲಿ ನಾವು SDMC ಮೀಟಿಂಗ್ ಡಿಟೇಲ್ಸ್ ಡಿಸ್ಪ್ಲೇ ಫಾರ್ಮ್ ಅಂತಕ್ಕಂಥ ಆಪ್ಷನ್ ಪೇಜನ್ನು ನೋಡ್ತಾ ಇದ್ದೇವೆ. ಆ ಪೇಜ್ನಲ್ಲಿ ನಾವು ಕೆಳಗಡೆ ಸೆಲೆಕ್ಟ್ ದಿ ಆರ್ಡರ್ ಆಫ್ SDMC ಮೀಟಿಂಗ್ ಕಂಡಕ್ಟೆಡ್ ಅಂತಕ್ಕಂಥ ಆಪ್ಷನ್ ಮೇಲೆ ಲೆವೆಲ್ ಅಂತಕ್ಕಂಥ ಆಪ್ಷನ್ ಕೆಳಗಡೆ ಇರತಕ್ಕಂಥ ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾವ ಮೀಟಿಂಗ್ನಲ್ಲಿ ಮೀಟಿಂಗ್ ಫಾರ್ಮನ್ನು ನೋಡಬೇಕೆಂದು ಬಯಸಿದ್ದೇವೆಯೋ ಆ ಮೀಟಿಂಗನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಒಂದನೇ ಮೀಟಿಂಗನ್ನು ಉದಾಹರಣೆಗಾಗಿ ಒಂದನೇ ಮೀಟಿಂಗನ್ನು ಸೆಲೆಕ್ಟ್ ಮಾಡಿಕೊಂಡು ಬಲಗಡೆ ಕಾಣುವ ವ್ಯೂ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ನಮ್ಮ ಮೀಟಿಂಗ್ ನಡೆದಂಥ ದಿನಾಂಕ, ಆ ಮೀಟಿಂಗಿಗೆ ಹಾಜರಾಗಿರ್ತಕ್ಕಂಥ SDMC ಸದಸ್ಯರು, ಆ ಮೀಟಿಂಗಿಗೆ ಹಾಜರಾಗಿರ್ತಕ್ಕಂಥ ಪೋಷಕರ ಸದಸ್ಯರು, ಆ ಮೀಟಿಂಗ್ಗೆ ಹಾಜರಾಗಿರ್ತಕ್ಕಂಥ ನೋಡಲ್ ಅದರ್ ಮೆಂಬರ್ಸ್ ಅಟೆಂಡೆಡ್ SDMC ಮೀಟಿಂಗ್, ಟೋಟಲ್ ಮೆಂಬರ್ಸ್ ಅಟೆಂಡೆಡ್ SDMC ಮೀಟಿಂಗ್, ನಂತರ ಈ ಮೀಟಿಂಗಾಗಿ ನಾವು ಖರ್ಚು ಮಾಡಿರ್ತಕ್ಕಂಥ ಅಮೌಂಟನ್ನು, ನಂತರ ಕೆಳಗಡೆ ನೀವು ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಇಲ್ಲಿ ನೋಡಬಹುದು. ಅವುಗಳನ್ನು ಏನನ್ನು ತುಂಬಿದ್ದೇವೆ ಅಂತಕ್ಕಂಥದ್ದು ನೋಡ್ಬೋದು. ಡಿಸ್ಕಸ್ಡ್ ಅದರ್ ಪಾಯಿಂಟ್ಸ್ ಇಂದ ಮೀಟಿಂಗ್, ಆ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಜೊತೆಗೆ ಕೆಳಗಡೆ ನಾವು ಹಾಕಿರ್ತಕ್ಕಂಥ ಫೋಟೋಗಳನ್ನು, ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋಗಳನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರ್ತದೆ. ವ್ಯೂ ಅಪ್ಲೋಡ್ ಫೋಟೋಸ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಕೆಳಗಡೆ ನಮಗೆ ಆ ಫೋಟೋಗಳು ನಮಗೆ ಕಾಣಿಸುತ್ತವೆ. ನಂತರ ವ್ಯೂ ಮೀಟಿಂಗ್ ಪ್ರೊಸೀಡಿಂಗ್ಸ್ ಅಂತಕ್ಕಂಥ ಆಪ್ಷನ್ ಬಲಗಡೆ ಇರತಕ್ಕಂಥ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಕೂಡ ನಮಗೆ ನಾವು ಪ್ರೊಸೀಡಿಂಗ್ಸನ್ನು ಅಪ್ಲೋಡ್ ಮಾಡಿರ್ತಕ್ಕಂಥ PDF ಫೈಲನ್ನು ಅಲ್ಲಿ ನಾವು ನೋಡಬಹುದಾಗಿರ್ತದೆ. ಈ ತೆರನಾಗಿ ನಾವು ಮೀಟಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದನ್ನು ವಾಪಸ್ ನೋಡಲಿಕ್ಕೆ ಸಾಧ್ಯವಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕನ್ನು ನೀಡಿ. ಧನ್ಯವಾದಗಳು.